ನೋಟ್ಬಾನ್ ವಿರುದ್ಧ ವಿಪಕ್ಷಗಳು ಮೋದಿ ವಿರುದ್ಧ ಸಿಡಿದೆದ್ದಿದೆ. ಇವತ್ತು ದೇಶಾದ್ಯಂತ ಕರಾಳ ದಿನವನ್ನ ಆಚರಿಸ್ತಾ ಇದೆ. ಬೆಂಗಳೂರಿನ ಆನಂದರಾವ್ ವೃತ್ತದಿಂದ ಫ್ರೀಡಂ ಪಾರ್ಕ್ ವರೆಗೂ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಮೆರವಣಿಗೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ನಾಯಕರು ಸಮಾವೇಶವನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ. ಬನ್ನಿ, ಏನ್ ಮಾತಾಡ್ತಾ ಇದ್ದಾರೆ ನೋಡೋಣ. ನಕ್ಸಲೈಟ್ಸ್ ಕಡಿಮೆ ಆದ್ರ ಏನ್ ಸುಳ್ಳು ಹೇಳ್ತೀರಿ ಈ ದೇಶಕ್ಕೆ? ಎಷ್ಟು ದಿನ ಮನ್ ಕಿ ಬಾತ್ ನಡೀತದೆ? ನಾವು ಇಷ್ಟು ಟೋಟಲಿ ಎಕ್ಸ್ಪೋಸ್ಡ್. ನಾನಂತೂ ಟಿವಿ ನೋಡಲ್ಲ, ಅಂದ್ರೆ ನೋಡಕ್ಕೆ ಅಲ್ಲ, ಟಿವಿ ಅಂತ ಟಿವಿ ಇದು ಮೊಬೈಲ್ನಲ್ಲಿ ಬರ್ತವಲ್ಲ ಸೋಷಿಯಲ್ ಮೀಡಿಯಾ, ಅದು ನೋಡಲ್ಲ. ಬಹಳ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಈ ಬಣ್ಣ ಬಯಲಾಗ್ಬಿಟ್ಟದೆ, ಅದು ಬಹಳ ಕೆಳಗಡೆಗೆ ವೇಗವಾಗಿ ಹೋಗ್ತಾ ಇದೆ ಅಂತದ್ದು, ವೇಗವಾಗಿ ಹೋಗ್ತಾ ಇದೆ. ಈ ಗುಜರಾತ್ನಲ್ಲಿ ಇದೆಯಲ್ಲ, ಈ ಎಲ್ಲ ವ್ಯಾಪಾರಗಾರರು ಇವರೆಲ್ಲ ಒಂದು ದೊಡ್ಡ ಸಭೆ ಮಾಡಿದ್ರು, ಸಣ್ಣ ಕೈಗಾರಿಕೆ ಮಾಡೋರು, ಸೂಕ್ಷ್ಮ ಕೈಗಾರಿಕೆ ಮಾಡೋರು, ಮಧ್ಯಮ ವರ್ಗದವರು, ಅವರೆಲ್ಲರೂ ಕೂಡ ಒಂದು ದೊಡ್ಡ ಸಮಾವೇಶ ಮಾಡಿದ್ರು. ಬಹುಶಃ 15 ಲಕ್ಷ ಜನ ಸೇರಿದ್ರು ಸೂರತ್ನಲ್ಲಿ. ನಾವು ಏನೇ ಟಿವಿಗಳು ಪತ್ರಿಕೆಗಳು ಅಲ್ಲಿ ಗುಜರಾತ್ನಲ್ಲಿ ಮತ್ತೆ ಬಿಜೆಪಿನೇ ಬರ್ತದೆ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಗುಜರಾತ್ನಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಆಶ್ಚರ್ಯ ಇಲ್ಲ ಕಾಂಗ್ರೆಸ್ಗೆ ಅಂತ. ಅಲ್ಲಿಂದಲೇ ಶುರು, ಆಮೇಲೆ ಇನ್ನು 4-5 ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ಚುನಾವಣೆ ಬರ್ತದೆ ಅಸೆಂಬ್ಲಿ. 2018 ಬಿಜೆಪಿ ಎಷ್ಟೇ ಎಂತದ್ದು ಪರಿವರ್ತನೆ ಯಾತ್ರೆ ಮಾಡ್ಕ ಸುತ್ತಿಗೆ ಬರಲಿ, ನರೇಂದ್ರ ಮೋದಿ ಬರಲಿ ಇಲ್ಲಿಗೆ, ಶಾ ಬರಲಿ ಎಷ್ಟೇ ಸಾರಿ, ಏ ಶಾ ಅಂದ್ರೆ ಮಂತ್ರದಂಡ ಇದೆಯೋ, ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ, ಕರ್ನಾಟಕ ಬಸವಣ್ಣನ ರಾಜ್ಯ, ಕುವೆಂಪು ರಾಜ್ಯ, ಕನಕದಾಸರ ರಾಜ್ಯ, ಇವರೆಲ್ಲರೂ ಕೂಡ ಸಹಬಾಳ್ವೆ, ಸಾಮಾಜಿಕ ನ್ಯಾಯ, ಮನುಷ್ಯತ್ವದ ಬೀಜಗಳನ್ನ ಇಲ್ಲಿ ಬಿತ್ತಿದ್ದಾರೆ. ಇಲ್ಲೆಲ್ಲ ಬಂದು ಕೋಮುವಾದ ಮಾಡಕ್ಕೆ ಸಾಧ್ಯ ಇಲ್ಲ. ಧರ್ಮ ಧರ್ಮವನ್ನ ಎತ್ಕಟ್ಟಿ ಬೆಂಕಿ ಹಾಕಿ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ಏ ಕೂತ್ಗಳೇ ಅಪ್ಪ ಯಜಮಾನ್ರೆ, ಕೂತ್ಗಳೇ ಕೂತ್ಗಳೇ, ಏನ್ ಇಲ್ಲಿ ಏನ್ ಬಂದ್ರು, ಎಷ್ಟು ಸಾರಿ ಮೋದಿ ಅವರು ಎಷ್ಟು ಬಂದರೂ ಕೂಡ ಆಗೋದಿಲ್ಲ. ಅವ್ರಿಗೂ ಗೊತ್ತಿದೆ, ಶ್ಯಾಗೂ ಗೊತ್ತಿದೆ. ಮೊನ್ನೆ ಗೊತ್ತಾಯ್ತಲ್ಲ, ಇಲ್ಲಿ ಬೆಂಗಳೂರಿನಲ್ಲಿ ಸಭೆ ನಡೀತಲ್ಲ, ಏನ್ ಪೊಲೀಸ್ನವ್ರಿಗೆಲ್ಲ ಹೇಳಿದ್ರು ನೀವೆಲ್ಲ ಬಂದೋಬಸ್ತ್ ಮಾಡಬೇಕು. ರಾಮಲಿಂಗ ರೆಡ್ಡಿ ಇದ್ದಾರೆ ಪೊಲೀಸ್ ಮಂತ್ರಿ, 3 ಲಕ್ಷ ಜನ ಬರ್ತಾರೆ, ಅದಕ್ಕೆ ನೀವೆಲ್ಲ ಪೊಲೀಸ್ನವರು ಲಾಂಡ್ ಆರ್ಡರ್ ಸರಿಯಾಗಿ ನೋಡ್ಕೋಬೇಕು ಅಂತ ಪೊಲೀಸ್ನವರಿಗೆ ಹೇಳಿದ್ರು. ಅಲ್ಲಿ ಬಂದದ್ದು ಎಷ್ಟಪ್ಪ ಅಂತಂದ್ರೆ ಬರೀ 20,000 ಜನ ಬಂದ್ರು ಅಷ್ಟೇನೆ. 20,000, 40,000 ಕುರ್ಚಿ ಹಾಕಿದ್ರು, 20,000 ಜನ ಬಂದರು, ಇನ್ನು 20,000 ಕುರ್ಚಿ ಖಾಲಿ. ಇದು ನಾನು ಹೇಳೋದಲ್ಲ, ಬಿಜೆಪಿ ಅವರೇ ಹೇಳಿದ್ದು ಇದನ್ನ ನನಗೆ, ಅಲ್ಲಿ ಹೋಗಿದ್ದವ್ರೆ. ಅದಕ್ಕೇನೋ ಒಂದು ವ್ಯಾಖ್ಯಾನ ತೆಗೆದರು ಸಿದ್ದರಾಮಯ್ಯನವರು, ಜನ ಹೋಗದೆ ಇರಲಿಕ್ಕೆ ಅಶೋಕನ ಮೇಲೆ ಏನೋ ಮಾಡ್ತಾ ಇದ್ದಾರೆ, ಅದಕ್ಕೆ ಅಶೋಕ ಎದುರ್ಕೊಂಡು ಜನ ಸೇರಿಸ್ತಿಲ್ಲ. ಅಶೋಕನ ಜವಾಬ್ದಾರಿ ಕೊಟ್ಟಿದ್ರು ಅಶೋಕ. ಅವತ್ತ ಏನೋ ಅದು ಹಿಂದಿನ ದಿನ ಉಗ್ರಪ್ಪ
ಪತ್ರಿಕೆ ಹೇಳಿದ್ರು. ಅವತ್ತೇ ಅವತ್ತೇ ಪ್ರತಿಭಟನೆ ಮಾಡಿದ್ರು. ಬಗರುಕುಂನಲ್ಲಿ ಸಾವಿರಾರು ಎಕರೆನ ಕಾನೂನನ್ನ ಗಾಳಿಗೆ ತೂರಿ ಮನಸ್ಸೋ ಇಚ್ಛೆ ಅವ್ರು ಬೇಕಾದವರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ ಜಮೀನು. 2,000 ಚಿಲ್ಲರೆ ಎಕರೆ, 2,500 ಎಕರೆ. ಹೆಂಗೆ ಹೇಳಿ, ಚೇರ್ಮನ್ನು ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಚೇರ್ಮನ್ ಎಂತೆಂತವರು ಕೊಟ್ಟಿದ್ದಾರೆ ಅಂತ ನಾನು ನೋಡಿದೆ ಪಟ್ಟಿನಲ್ಲಿ. 18 ಕಿಲೋಮೀಟರ್ ಒಳಗಡೆ ಕೊಡಗಿಲ್ಲ ಯಾರಿಗೂ. ಬೆಂಗಳೂರಿನಿಂದ 18 ಕಿಲೋಮೀಟರ್ ಒಳಗಡೆ ಯಾರಿಗೂ ಕೊಡಗಿಲ್ಲ. 18 ಕಿಲೋಮೀಟರ್ ಒಳಗಡೆ ಇರೋರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ. ಜೆ ಡಿ ಎಸ್ ನವರು ಒಬ್ಬರಿಗೂ ಕೊಟ್ಟಿದ್ದಾರೆ, ಎಷ್ಟು ಒಂದು ಎಕರೆ ಕೊಟ್ಟಿದ್ದಾರೆ ನೋಡಿದವರು. ಒಬ್ಬ ಲಾಯರಿಗೆ ಕಬಡಿ ಬಾಬು ಇದು ಬಿಜೆಪಿ ಅವ್ರ ಕಥೆ ಐತೆ. ಈ ಜೆ ಡಿ ಎಸ್ ನವರು ಅದೆಂತ ಪರ್ವ ಅನ್ಕೊಂಡಿದ್ದಾರೆ. ಪರ್ವ ಕರ್ನಾಟಕ ವಿಕಾಸ